ಕೇಂದ್ರ ಸರ್ಕಾರ GST ತಂದ್ಮೇಲೆ, GST ಆದ್ಮೇಲೆ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹೆಚ್ಚು ಮಾಡತಕ್ಕಂಥ ಸ್ವಾತಂತ್ರ್ಯ ಕಡಿಮೆ ಆಯಿತು. ಎಕ್ಸೆಪ್ಟ್ ಪೆಟ್ರೋಲ್, ಡೀಸೆಲ್ ಮತ್ತೆ ಲಿಕ್ಕರ್. ಸ್ಟ್ಯಾಂಪ್ ಡ್ಯೂಟಿ, ಮೋಟರ್ ಟ್ಯಾಕ್ಸ್ ಇಷ್ಟು ಬಿಟ್ಟರೆ ಬೇರೆ ಎಲ್ಲಿದೆ ನಮಗೆ? GST ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ, ಕಾರ್ಪೊರೇಟ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ, ಎಕ್ಸೈಸ್ ಡ್ಯೂಟಿ ಅವರೇ ಕಲೆಕ್ಟ್ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕಿರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಸೇಲ್ ಟ್ಯಾಕ್ಸ್ ಹಾಕೋದು, ಅದು ಬಿಟ್ಟರೆ ಲಿಕ್ಕರ್ ಮೇಲೆ ಬೆಲೆ ನಿಗದಿ ಮಾಡೋದು, ಸ್ಟ್ಯಾಂಪ್ ಡ್ಯೂಟಿ ಮತ್ತು ಇದು ಲ್ಯಾಂಡ್ ವ್ಯಾಲ್ಯೂ ಮೇಲೆ. ಇದು ಬಿಟ್ಟರೆ ಇನ್ನು ಬಾಕಿ ಎಲ್ಲ GST ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ. ನಮಗೆ ಅದರಲ್ಲಿ ರಾಜ್ಯದ ಪಾಲು ಕೂಡ ಕಡಿಮೆ ಕೊಡ್ತಾರೆ. ಸಿ ಇವರು ಬಂದಮೇಲೆ 14ರಿಂದ 15ನೇ ಹಣಕಾಸಿನ ಆಯೋಗ, 14ನೇ ಹಣಕಾಸಿನ ಆಯೋಗ ಮತ್ತು 15ನೇ ಹಣಕಾಸಿನ ಆಯೋಗ ಕರ್ನಾಟಕಕ್ಕೆ 1,87,000 ಕೋಟಿ ನಷ್ಟ ಆಗಿದೆ. 1,87,000 ಕೋಟಿ ನಷ್ಟ ಆಗಿದೆ. ನಮ್ಮ ತೆರಿಗೆ ಪಾಲು ಕಡಿಮೆ ಆಯಿತು ನಮಗೆ ಕರ್ನಾಟಕ ಬರ್ತಕ್ಕಂಥದ್ದು, ಕೇಂದ್ರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಯಿತು. ಒಂದು ದಿನ ಪಾರ್ಲಿಮೆಂಟ್ನಲ್ಲಿ BJP ಮಾತಾಡಲಿಲ್ಲ, 25 ಜನ ಗೆದ್ದೋದ್ರು ಕೂಡ ಒಂದು ದಿನ ಮಾತಾಡಲಿಲ್ಲ. ₹5,495 ಕೋಟಿ ನಿಮಗೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗ್ಬಿಟ್ಟದೆ, ವಿಶೇಷ ಅನುದಾನ ಕೊಡ್ತೀವಿ ಅಂತ 15th Finance Commission ಅವರು ಹೇಳಿದರೂ ಕೂಡ ಕೊಡಲಿಲ್ಲ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂತಂದ್ರೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಲಿಲ್ಲ. ಅಪ್ಪರ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂದರು, 1 ರೂಪಾಯಿ ಕೊಡಲಿಲ್ಲ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಇವರು ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಮಾತಾಡಲಿಲ್ಲ, ಡೀಸೆಲ್ ಬೆಲೆ ಏರಿಕೆ ಆದಾಗ ಮಾತಾಡಲಿಲ್ಲ, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾತಾಡಲಿಲ್ಲ, ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಹಣ ಬರದೇ ಹೋದಾಗಲೂ ಕೂಡ ಮಾತಾಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದರು ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ. ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ನಲ್ಲೂ ಕೂಡ ಅದನ್ನೇ ರೀಟ್ರೇಟ್ ಮಾಡಿದರು, 5,300 ಕೋಟಿ ಕೊಡ್ತೀವಿ ಅಂತ, ಆಗಲೂ ಮಾತಾಡಲಿಲ್ಲ. ಯಾಕಂದರೆ ಇವರು ಈಗ ಕರ್ನಾಟಕ ಸರ್ಕಾರ ಎಂಥದ್ದು ಪಾಪರ್, ಈ ಪಾಪರ್ ಅಂದ್ರೆ ಗೊತ್ತಂತ ಅವ್ರಿಗೆ, ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋರು? ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತಾ ಅವನಿಗೆ, ಅಶೋಕನಿಗೆ? ನಾವು ಯಾವ್ದಾದ್ರು ಸಂಬಳ ನಿಲ್ಲಿಸಿದೀವ? ಯಾರ್ದಾದ್ರು ಸಂಬಳ ನಿಲ್ಲಿಸಿದೀವ? ಯಾವುದಾದ್ರೂ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಗ್ರ್ಯಾಂಟ್ಗಳಿಗೆ ದುಡ್ಡು ಕೊಡದೆ ನಿಲ್ಲಿಸಿದೀವಾ?